ನಗರದ ಪ್ರತಿಷ್ಠಿತ ಶ್ರೀಮತಿ ಪೂರ್ಣಿಮಾ ಬಿರಾದಾರ್ ಚಾರಿಟೇಬಲ್ ಡಯಾಲಿಸಿಸ್ ಕೇಂದ್ರಕ್ಕೆ ಸಣ್ಣ ಕೈಗಾರಿಕೆ ಸಚಿವ ಷಣ್ಮಸಪ್ಪ ಗೌಡ ದರ್ಶನಪುರ್ ಅವರು ಭೇಟಿ ನೀಡಿದರು. ಇನ್ನು ಡಯಾಲಿಸಿಸ್ ಕೇಂದ್ರಕ್ಕೆ ಭೇಟಿ ನೀಡಿದ ಸಚಿವರನ್ನು ಕೇಂದ್ರದ ಮುಖ್ಯಸ್ಥರಾದ ಷಣ್ಮಪ್ಪ ಅವರು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದರು. ಈ ವೇಳೆ ಮಾತನಾಡಿದ ಸಚಿವ ಷಣ್ಮಸಪ್ಪ ಗೌಡ ದರ್ಶನಪುರ್ ಅವರು, ಷಣ್ಮಪ್ಪ ಅವರ ಮುಂದಾಳತ್ವದಲ್ಲಿ ಶ್ರೀಮತಿ ಪೂರ್ಣಿಮಾ ಬಿರಾದಾರ್ ಚಾರಿಟೇಬಲ್ ಡಯಾಲಿಸಿಸ್ ಕೇಂದ್ರಕ್ಕೆ ಯಶಸ್ವಿಯಾಗಿ ಮುನ್ನಡೆಯುತ್ತಿದ್ದು, ಕಡಿಮೆ ಖರ್ಚಿನಲ್ಲಿ ಬಡ ರೋಗಿಗಳಿಗೆ ಸೇವೆ ಮಾಡುವ ಕಾರ್ಯ ಶ್ಲಾಘನೀಯ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಪಿಎಂ ಬಿರಾದಾರ್, ಷಣ್ಗೌಡ ಪಾಟೀಲ್ ಯರಗೋಳ್, ಘನಲಿಂಗ ಇನಾಮದಾರ್, ಶಿವರಾಜ್ ಸೂಗೂರ್, ಗಗನ್, ಷಣ್ಬಸಪ್ಪ ಪಪ್ಪ, ಅನಿಲ್ ಬೋಜಾಡೆ, ವಿನಾಯಕ್, ಕೀರ್ತಿ, ರಾಮಚಂದ್ರ, ಹುಸನಪ್ಪ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಡಯಾಲಿಸಿಸ್ ಸೆಂಟರ್ ಸುಮಾರು 5 ವರ್ಷದಿಂದ ಇಲ್ಲಿ ಓಪನ್ ತೆರೆಗಿರ್ತಕ್ಕಂಥದ್ದು ಮತ್ತು ಉಚಿತ ಅಂದಮೇಲೆ ಇಲ್ಲಿ ಎಲ್ಲ ರೀತಿ ಫೆಸಿಲಿಟೀಸು, ಸ್ವಚ್ಛತೆ ಮತ್ತು ಎಲ್ಲ ರೀತಿಯ ಹೈಟೆಕ್ ಡಯಾಲಿಸಿಸ್ ಮಷಿನ್ಗಳನ್ನು ಅಳವಡಿಸಿ ಈ ಭಾಗದ ಜನರಿಗೆ, ಇಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ, ಕಿಡ್ನಿ ಪೇಷೆಂಟ್ಗಳಿಗೆ ಗುಣಮಟ್ಟದ ಡಯಾಲಿಸಿಸನ್ನು ಕೊಡ್ತಕ್ಕಂಥ ಕೆಲಸ ಇವ್ರು ಮಾಡೋದ್ರಿಂದ ಇದೊಂದು ಸಮಾಜ ಸೇವೆ ರೀತಿಯಲ್ಲಿ ಅವರು ಬೇರೆ ಬೇರೆ ಮೂಲಗಳಿಂದ ಹಣ ಕ್ರೋಢೀಕರಿಸಿ ಇವತ್ತು ಫ್ರೀಯಾಗಿ ಡಯಾಲಿಸಿಸ್ ಸೆಂಟರ್ ತೆಗೆದಿರ್ತಕ್ಕಂಥದ್ದು ಭಾಳ ಹೆಮ್ಮೆ ಮತ್ತು ಭಾಳ ವಿಚಾರ ಮಾಡ್ತಕ್ಕಂಥದ್ದು. ಇವರು ಈ ಒಂದು ಚಾರಿಟೇಬಲ್ ಟ್ರಸ್ಟ್ ಈ ಭಾಗದ ಜನರಿಗೆ ಒಂದು ಮಾದರಿ ಆಗಬೇಕು. ಯಾಕಂದರೆ ಫ್ರೀ ಅಂದಮೇಲೆ ಅಲ್ಲಿ ಅಸ್ತವ್ಯಸ್ತ ಇರ್ತದೆ ಭಾಳಷ್ಟು ಕಡೆ, ಆದರೆ ಈ ಒಂದು ಇನ್ಸ್ಟಿಟ್ಯೂಷನ್ ಆಗಿಲ್ಲ, ಭಾಳಷ್ಟು ಸ್ವಚ್ಛ. ಬ್ಯೂರೋ ರಿಪೋರ್ಟ್, ಇನ್ ಗುಲ್ಬರ್ಗಾ ನ್ಯೂಸ್.